हेलो स्नेहितरे, ಕನ್ನಡ ಮಿಸ್ಟ್ ಇನ್ಫೋ ಚಾನೆಲ್ ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರಾಂಗ್ ಟರ್ ಮೂವಿ ತರರೋ ಕೆಲವೊಂದು ಮೂವಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ರಾಂಗ್ ಟರ್ ಮೂವಿ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಅನ್ಸುತ್ತೆ. ಹೊರಜೋನಲ್ಲಿ ಬಂದಂಥ ಸಖತ್ ಮೂವಿ ಇದು. ಆ್ಯಕ್ಚುಲಿ ರಾಂಗ್ ಟರ್ನ್ಗಿಂತ ಮೊದಲು ಆ ಟೈಪಲ್ಲಿ ಹಲವಾರು ಮೂವಿಗಳು ಬಂದಿದೆ, ಆದರೆ ರಾಂಗ್ ಟರ್ನಷ್ಟು ಯಾವ ಮೂವಿ ಕೂಡ ಫೇಮಸ್ ಆಗಿಲ್ಲ. ಹಾರರ್ ಜಾನರ್ಗಳ ಪಟ್ಟಿಯಲ್ಲಿ ಇನ್ನು 10 ವರ್ಷ ಆದರೂ ಕೂಡ ರಾಂಗ್ ಟರ್ನ್ ನಂಬರ್ ಒನ್ ಸ್ಥಾನದಲ್ಲಿರುತ್ತೆ. ಇದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ಅದರ ಥರನೇ ಇರೋ ಹಲವಾರು ಮೂವೀಸ್ಗಳು ಈ ಮಿಡ್ಲಲ್ಲಿ ಸುದ್ದಿಲ್ಲದೆ ಬಂದೋಗಿದೆ. ರಾಂಗ್ ಟರ್ನ್ನ ಬೀಟ್ ಮಾಡೋಕ್ಕೆ ಆಗದಿದ್ರು ಕೂಡ ಹಿಟ್ ಲಿಸ್ಟ್ಗೆ ಸೇರಿದಂಥ ಕೆಲವೊಂದು ಮೂವೀಸ್ಗಳ ಬಗ್ಗೆ ನಾನಿವತ್ತು ತಿಳಿಸಿಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಕಡೆ ಹೋಗೋಣ. ಮೊದಲ ಮೂವಿ ಹೆಸರು ದ ಹಿಲ್ಸ್ ಆಫ್ ಹೈಸ್ ಅಂತ. ಇದು ರಿಲೀಸ್ ಆಗಿದ್ದು 2005. IMDb ಈ ಮೂವಿಗೆ 6.4 ರೇಟಿಂಗ್ ಇದೆ. ಈ ನೇಮ್ನಾಡಿಯಲ್ಲಿ ಇಲ್ಲಿವರೆಗೆ ಟೋಟಲ್ 3 ಪಾರ್ಟ್ ಬಂದಿದೆ. ಸೀರಿಯಸ್ಲಿ ಒಂದಕ್ಕಿಂತ ಒಂದು ಬೆಸ್ಟ್ ಆಗಿದೆ. ನೀವಿನ್ನು ನೋಡ್ತಿದ್ರೆ ಈಗಲೇ ಹೋಗಿ ನೋಡಿ. ಅಂದಾಗೆ ಈ ಮೂವಿ ಹಾಟ್ಸ್ಟಾರ್ ಅಲ್ಲಿ ಲಭ್ಯವಿದೆ. ಇದು ಆಕ್ಚುಲಿ ಒಂದು ರೀಮೇಕ್ ಮೂವಿ. 1977 ಅಲ್ಲಿ ಅದರ ಒರಿಜಿನಲ್ ಮೂವಿ ಸೇಮ್ ನೇಮ್ ಅಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದ್ರೆ ಅದು ನೈಜ ಘಟನೆ ಆಧಾರಿತವಾಗಿ ಮೂಡಿ ಬಂದಂತ ಒಂದು ಹಾರರ್ ಮೂವಿ. ಹಲವಾರು ವರ್ಷಗಳ ಹಿಂದೆ ರಿಯಲ್ ನರಭಕ್ಷಕೆಂದೇ ಫೇಮಸ್ ಆದ ಸ್ವಾನಿ ಬೇನಸರಿನ ವ್ಯಕ್ತಿಯ ಆಧಾರಿತವಾಗಿ ಮೂಡಿ ಬಂದಂಥ ಮೂವಿ ಇದು. ಸಾಧ್ಯಾದರೆ ಅವನ ಬಗ್ಗೆ ನಿಮಗೆ ಮುಂದೆ ತಿಳಿಸಿಕೊಡ್ತೀನಿ. ಇನ್ನು ಈ ಮೂವಿಯ ಕತೆಗಡೆ ಬಂದರೆ ಸೇಮ್ ಟು ಸೇಮ್ ರಾಂಗ್ ಟರ್ನ್ ಥರ ಇದ್ರೂ ಕೂಡ ಎಲ್ಲ ಒಂದು ಕಡೆ ಡಿಫ್ರೆಂಟ್ ಆದ ಥ್ರಿಲ್ ಕೊಡುತ್ತೆ. ಅಂದರೆ ರಕ್ತಪಾತ, ಕೂಗಾಟ, ಓಡಾಟ ಎಲ್ಲ ಈ ಮೂವಿಯ ಬೆಸ್ಟ್ ಪಾರ್ಟ್ ಅನ್ಬೋದು. ಈ ಮೂವಿಯ ಒನ್ ಲೈನ್ ಸ್ಟೋರಿ ಈ ರೀತಿಯಾಗಿದೆ, ಕೇಳಿ. ರೋಡ್ ಟ್ರಿಪ್ಗೆ ಹೊರಟಂಥ ಕುಟುಂಬವನ್ನು ಮಧ್ಯದಾರಲ್ಲಿ ಸೈಕೋಗಳ ಕೈಯಲ್ಲಿ ಸಿಕ್ಕಾಕೊಂಡು ಯಾವ ರೀತಿ ಕಷ್ಟಪಡ್ತಾರೆ ಎಂಬುದೇ ಈ ಮೂವಿಯ ಒನ್ ಲೈನ್ ಕತೆ. ಇದಕ್ಕಿಂತ ಜಾಸ್ತಿ ಈ ಮೂವಿಲಿ ಬೇರೇನು ಕೂಡ ಇಲ್ಲ. ಬೇರೆಯವ್ರಿಗೆ ಗೊತ್ತಿಲ್ಲ, ನಂಗಂತೂ ಈ ಮೂವಿ ತುಂಬಾ ಇಷ್ಟ ಆಯಿತು. ನಿಮ್ಗೆ ಕೂಡ ಇಷ್ಟ ಆಗ್ಬೋದು, ಈಗಲೇ ಹೋಗಿ ನೋಡಿ. ಇನ್ನು ಎರಡನೇ ಮೂವಿ ಹೆಸರು ಕ್ಯಾಬಿನ್ ಫೀವರ್ ಅಂತ. ಇದು ರಿಲೀಸ್ ಆಗಿದ್ದು 2002. IMDb ಈ ಮೂವಿಗೆ 5.6 ರೇಟಿಂಗ್ ಇದೆ. ಆಕ್ಚುಲಿ ಒಳ್ಳೆ ರೇಟಿಂಗ್ ಅನ್ಬೋದು, ಯಾಕಂದ್ರೆ ಇಂಥ ರೇಟಿಂಗ್ಗಳು ಈ ಮೂವಿಗೆ ಬರೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ಇದಕ್ಕೆ ಬಂದಿದೆ ಅಂದ್ರೆ ಮೂವಿ ಚೆನ್ನಾಗಿದೆ ಅಂತ ಅರ್ಥ. ಇವನ್ ಈ ಮೂವಿಯ ನೇಮ್ ನಾಡಿಯಲ್ಲೂ ಕೂಡ ಇಲ್ಲಿವರೆಗೆ ಟೋಟಲ್ 4 ಪಾರ್ಟ್ ಬಂದಿದೆ. ಒಂದಕ್ಕಿಂತ ಒಂದು ಮೂವಿ ಸಖತ್ ಆಗಿದೆ. ಬಟ್ ನಾನಿನ್ನ ನೋಡಿದ್ದು ಖಾಲಿ 1 ಪಾರ್ಟ್ನಷ್ಟೇ. ಆದ್ರೆ ನಂಗೆ ಅಷ್ಟೇನು ಇಷ್ಟ ಆಗಿಲ್ಲ ಈ ಮೂವಿ. ಖಾಲಿ ವೈರಸ್ ನ ಬೇಸಾಗಿ ಇಟ್ಕೊಂಡು ಮಾಡಿದಂತ ಮೂವಿ ಇದು. ಹೆಚ್ಚೇನು ಥ್ರಿಲ್ ಕೊಡೋ ಅಂಶಗಳು ನಂಗೆ ಈ ಮೂವಿಲಿ ತೋರಿ ಬರಲಿಲ್ಲ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಚೆನ್ನಾಗಿತ್ತು. ಮುಂದೆ ನೋಡ್ತಾ ಹೋಗಿ ಎಂಬ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ. ಹಾಗೆ ಕೆಲವೊಂದು ಅಡಲ್ ಸೀನ್ಗಳು ಕೂಡ ಈ ಮೂವಿಲಿದೆ. ಅದ್ ಬಿಡಿ, ಹಾರರ್ ಮೂವಿಯಲ್ಲಿ ಅದು ಕಾಮನ್ ಆಗಿ ಇದ್ದೇ ಇರುತ್ತೆ. ಇನ್ನು ಈ ಮೂವಿಯ ಕತೆ ಸೇಮ್ ಟು ಸೇಮ್ ಎವಿಲ್ ಡೆಡ್ ತರಾನೇ ಇದೆ. ಒಂದೇ ಒಂದು ಡಿಫ್ರೆನ್ಸ್ ಅಂದ್ರೆ ಅಲ್ಲಿ ದೆವ್ವ ಇದೆ, ಇಲ್ಲಿ ವೈರಸ್ ಅಷ್ಟೇ. ಸೊ ಈ ಮೂವಿಯ ಕತೆ ಕಡೆ ಬರುವುದಾದ್ರೆ ಗೆಳೆಯರ ಗುಂಪಂದು ತಮ್ಮ ಎಕ್ಸಾಮ್ ಆದ ನಂತರ ಹಾಲಿಡೇನ ಎಂಜಾಯ್ ಮಾಡ್ಬೇಕಂತ ಕಾಡೊಳಗಿರೋ ಕ್ಯಾಬಿನ್ ಗೆ ಹೋಗ್ತಾರೆ. ಒಂದು ಡೆಡ್ಲಿ ವೈರಸ್ ಇಂದ ಇನ್ಫೆಕ್ಟ್ ಆದ ವ್ಯಕ್ತಿಯೊಬ್ಬ ರಾತ್ರಿ ಹೊತ್ತು ಅವರ ಕ್ಯಾಬಿನ್ ಗೆ ಬಂದು ಹೇಗೆ ಅವರಿಗೆಲ್ಲ ವೈರಸ್ ನ ಸ್ಪ್ರೆಡ್ ಮಾಡ್ತಾನೋದೇ ಈ ಮೂವಿಯ ಒನ್ ಲೈನ್ ಕತೆ. ಇವನ್ ಇದರಲ್ಲೂ ಕೂಡ ಓಡಾಟ, ಕೂಗಾಟ, ರಕ್ತಪಾತ ಇದೆ. ಆದರೂ ಥ್ರಿಲ್ ಒಂಥರ ಕಮ್ಮಿ ಇದೆ ಅನ್ಸುತ್ತೆ. ಇದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಒಂದ್ ವೇಳೆ ನೀವಿನ್ನು ಈ ಮೂವಿನ ನೋಡದಿದ್ರೆ ಈಗಲೇ ಹೋಗಿ ನೋಡಿ. ಇನ್ನು ಮೂರನೇ ಮೂವಿ, ಇದರ ಹೆಸರು ದ ವಾರ್ಡ್ ಅಂತ. ಐನೋ ನಿಮ್ಮಲ್ಲಿ ಹಲವರಿಗೆ ಈ ಮೂವಿ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ನಂಬಿ ಎಲ್ಲಾ ಮೂವಿಗಿಂತ ಈ ಮೂವಿ ಸಖತ್ ಆಗಿದೆ. ಸೀರಿಯಸ್ಲಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಒಂದು ಪರ್ಟಿಕ್ಯುಲರ್ ರೀಸನ್ ಅಂತಿಲ್ಲ, ಇಡೀ ಮೂವಿ ಇಷ್ಟ ಆಯ್ತು ಅಷ್ಟೇ. ಹೈಲಿ ರೆಕಮೆಂಡ್ ಮಾಡ್ತೀನಿ ನೀವು ನೋಡ್ಬೇಕಂತ. ಅಂದಾಗೆ ಈ ಮೂವಿ ರಿಲೀಸ್ ಆಗಿದ್ದು 2010. IMDb ಈ ಮೂವಿಗೆ 5.6 ರೇಟಿಂಗ್ ಇದೆ. ರೇಟಿಂಗ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಮೂವಿ ಹೇಗಿದೆ ಅಂತ. ಒಂದ್ ವೇಳೆ ನೋಡದಿದ್ರೆ ಈಗಲೇ ಹೋಗಿ ನೋಡಿ. ದ ವಾರ್ಡ್ ಮೂವಿಯ ನೇಮ್ ಹೇಳುವ ಹಾಗೆ ಇಡೀ ಮೂವಿಯ ಕತೆ ಒಂದು ಆಸ್ಪತ್ರೆಯಲ್ಲಿ ಹೋಗ್ತಾ ಇರುತ್ತೆ. ಒಂದು ಫಾರ್ಮ್ ಹೌಸ್ ಗೆ ಬೆಂಕಿ ಹಚ್ಚಿ ಸುಟ್ಟಾಕಿದ ಒಬ್ಬ ಹುಡುಗಿನ ಪೊಲೀಸರು ಒಂದು ಅಸೈಲಮ್ ಗೆ ಅಡ್ಮಿಟ್ ಮಾಡಿಸ್ತಾರೆ. ಒಂದೇ ಒಂದು ಕಾರಣಕ್ಕೆ, ಅವಳು ಮಾನಸಿಕ ಕಾಯಿಲೆಯಿಂದ ಬಳಲ್ತಿದ್ದಾಳಂತ. ಅಲ್ಲವಳಿಗೆ 5 ಜನ ಹುಡುಗಿಯರ ಪರಿಚಯ ಆಗ್ತದೆ. ಇವನ್ ಅವರು ಕೂಡ ಅವಳಾಗಿ ಸೇಮ್ ಪ್ರಾಬ್ಲಮ್ ಇಂದ ಬಳಲ್ತಿದ್ರು. ನಂತರ ಅವರಿಗೆಲ್ಲ ಕೂಡ ಆಸ್ಪತ್ರೆಯಲ್ಲಿದ್ದ ಕೆಲವು ದೆವ್ವಗಳಿಂದ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ಅವರೆಲ್ಲ ಹೇಗೆ ಪಾರಾಗ್ತಾರೆ ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಅಂದಾಗೆ ಈ ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಲಭ್ಯವಿದೆ, ಈಗಲೇ ಹೋಗಿ ನೋಡಿ. ಇನ್ನು ನಾಲ್ಕನೇ ಮೂವಿ ಹೆಸರು ಉಲ್ಫ್ ಕ್ರೀಕ್ ಅಂತ. ಇದು ರಿಲೀಸ್ ಆಗಿದ್ದು 2005. IMDb ಈ ಮೂವಿಗೆ 6.2 ರೇಟಿಂಗ್ ಇದೆ. ಅಂದಾಗೆ ಈ ಮೂವಿ ಕೂಡ ನೈಜ ಘಟನೆ ಆಧಾರಿತವಾಗಿ ಮೂಡಿ ಬಂದಿದೆ. 90s ಅಲ್ಲಿ ಸಿಡ್ನಿಯ ಸುತ್ತಮುತ್ತಲಿನ ಕಾಡಿನ ಜಾಗದಲ್ಲಿ ನಡೆದಂತ ನೈಜ ಘಟನೆ ಇದು. ಆ ಮಾರ್ಗವಾಗಿ ಟೂರ್ಗೆ ಹೋಗ್ತಿದ್ದ ಆಲ್ಮೋಸ್ಟ್ ಎಲ್ಲರನ್ನು ಕೂಡ ಅಲ್ಲಿದ್ದ ಒಬ್ಬ ಸೈಕೋ ಬರ್ಬರವಾಗಿ ಹತ್ಯೆ ಮಾಡ್ತಿದ್ದಂತೆ.
1990 ಅದರಬಾಗಿನ ಹಲವಾರು ಕೇಸ್ಗಳು ರಿಜಿಸ್ಟರ್ ಆಗಿದ್ದವು. ಬಟ್ ಆಮೇಲೆ ಆ ಸೈಕೋಗೆ ಏನಾಯಿತು ಅವನೆಲ್ಲೋದಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಅದರದ್ದೇ ಬೇಸ್ ಆಗಿಟ್ಕೊಂಡು ಬಂದಂಥ ಮೂವಿ ಈ ವುಲ್ಫ್ ಕ್ರೀಕ್. ಐ ಥಿಂಕ್ ಇದರ ಟೋಟಲ್ 3 ಪಾರ್ಟ್ ಇದೆ, ಬಟ್ ನಾನು ನೋಡಿದ ಮಾತ್ರ ಒಂದೇ ಪಾರ್ಟ್ನ, ಮುಂದೆ ಎಲ್ಲ ಪಾರ್ಟ್ನ ನೋಡ್ಬೇಕಂತಿದ್ದೀನಿ. ಈ ಮೂವಿಯ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಅದು ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ಬೋರ್ ಆಗದಿರೋ ಹಾಗೆ ಮಾಡಿದ್ದಾರೆ. ಇಂಗ್ಲಿಷ್ ಅವರ ಮೂವಿಗಳಲ್ಲಿ ಕಾಮನ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಗುಂಪಿನವರ ಎಂಜಾಯ್ಮೆಂಟ್ ನ ತೋರಿಸ್ತಾರೆ, ಅದೊಂದು 20 ನಿಮಿಷದವರೆಗೆ ಇರಬಹುದು. ಅದಾದ ನಂತರ ಮೂವಿಯ ಆಕ್ಚುಯಲ್ ಕತೆಗೆ ಬರುದು. ಇವನ್ ಈ ಮೂವಿಯಲ್ಲಿ ಕೂಡ ಹಾಗೆ ಇದೆ. ಹಾರರ್ ಇಷ್ಟಪಡುವವರಿಗೆ ಖಂಡಿತವಾಗಿ ಈ ಮೂವಿ ಇಷ್ಟ ಆಗಿ ಆಗುತ್ತೆ. ಒಂದ್ ವೇಳೆ ನೀವಿನ್ನು ನೋಡದಿದ್ರೆ ಈಗಲೇ ಹೋಗಿ ನೋಡಿ. ಇನ್ನು 5ನೇ ಮೂವಿ ಹೆಸರು ದ ಜಾಕಲ್ಸ್ ಅಂತ. 2017 ಬಂದಂತ ಅಮೆರಿಕನ್ ಹಾರರ್ ಮೂವಿ ಇದು. IMDb ಈ ಮೂವಿಗೆ 5 ರೇಟಿಂಗ್ ಇದೆ. ಇಲ್ಲಿ ಜಾಕಲ್ ಅಂದ್ರೆ ಬ್ಲಾಕ್ ಜೋಡೆ ಕಲಿಬರು, 11ನೇ ಟೀಮನ್ನ ಹೆಸರು. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಿದ್ರೆ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕ್ ನ ಕೆಳಗೆ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಬಹುದು. ಇನ್ನು ಈ ಮೂವಿಯ ಒನ್ ಲೈನ್ ಸ್ಟೋರಿ ಈ ರೀತಿಯಾಗಿದೆ ಕೇಳಿ. ರಾತ್ರಿ ವೇಳೆ ಮನೇಲಿದ್ದು ಏನೋ ಒಂದು ಖುಷಿಯ ಕಾರಣಕ್ಕೆ ಪಾರ್ಟಿ ಮಾಡ್ತಾ ಎಂಜಾಯ್ ಮಾಡ್ತಿದ್ದ ಒಂದು ಫ್ಯಾಮಿಲಿ ಅವ್ರನ್ನ ಕಿಲ್ಲರ್ ಗಳು ಹೇಗೆ ಬಂದು ಅಟ್ಯಾಕ್ ಮಾಡ್ತಾರೆ, ಹಾಗೆ ಅವರಿಂದ ಆ ಫ್ಯಾಮಿಲಿ ಅವರು ಹೇಗೆ ಬಚಾವಾಗ್ತಾರೆ ಎಂಬುದನ್ನ ಇಲ್ಲಿ ತುಂಬಾ ಸೊಗಸಾಗಿ ತೋರಿಸಿದ್ದಾರೆ. ಜಾಕಲ್ ಮಾಸ್ಕ್ ಹಾಕೊಂಡು ಆ ಮನೆ ಮೇಲೆ ಅಟ್ಯಾಕ್ ಮಾಡೋಕೆ ಬರೋ ಆ ಕಿಲ್ಲರ್ ಗಳು ಯಾರು, ಸೈಕೋಗಳ ಇಲ್ಲ ರಿವೆನ್ ಸ್ಟೋರಿ ಅಂತ ಗೊತ್ತಾಗಬೇಕಾದ್ರೆ ನಾವು ಈ ಮೂವಿನ ನೋಡಲೇಬೇಕು. ನಿಜವಾಗ್ಲೂ ಸಖತ್ ಆಗಿದೆ ಮೂವಿ, ಬಟ್ ಬಾಕ್ಸ್ ಆಫೀಸ್ ಅಲ್ಲಿ ಜಾಸ್ತಿ ಸದ್ದು ಮಾಡದೆ ಅದು ಫ್ಲಾಪ್ ಆಗಿತ್ತು. ಅಂದಾಗೆ ಈ ಮೂವಿ ಯೂಟ್ಯೂಬ್ ಅಲ್ಲಿ ಲಭ್ಯವಿದೆ, ನೀವು ಹೋಗಿ ನೋಡಬಹುದು. ಇನ್ನು ಆನೆ ಮೂವಿ ಕಡೆ ಬಂದ್ರೆ ಇದರ ಹೆಸರು ಲೇಕ್ ಬಾಡಮ್ ಅಂತ. ನಿಜವಾಗ್ಲೂ ಸಖತ್ ಸೈಕೋ ಮೂವಿ ಇದು. ಕತೆಗಿಂತ ಜಾಸ್ತಿ ಆಡಿಯನ್ಸ್ ಗೆ ಈ ಮೂವಿಯ ವಿಜುವಲ್ ಇಷ್ಟ ಆಗುತ್ತೆ. ಇವನ್ ನಂಗೆ ಕೂಡ ಇಷ್ಟ ಆಗ್ಲಿಕ್ಕೆ ಅದೇ ಕಾರಣ. ಇದು ರಿಲೀಸ್ ಆಗಿದ್ದು 2016. IMDb ಈ ಮೂವಿಗೆ 5.2 ರೇಟಿಂಗ್ ಇದೆ. ಇವನ್ ಈ ಮೂವಿ ಕೂಡ ನೈಜ ಘಟನೆ ಆಧಾರಿತವಾಗಿ ಮೂಡಿ ಬಂದಿದೆ. ಲೇಕ್ ಬಾಡಮ್ ಹೆಸರಿನ ಪ್ಲೇಸ್ ಗೆ ನೈಟ್ ಔಟ್ ಮಾಡ್ಬೇಕಂತ ಹೋದ ಒಂದು ಗುಂಪಿನ ಎಲ್ಲಾ ಗೆಳೆಯರು ವಿಚಿತ್ರವಾದ ರೀತಿಯಲ್ಲಿ ಸಾಯ್ತಾ ಹೋಗ್ತಾರೆ. ಅವರೆಲ್ಲ ಯಾಕೆ ಸತ್ರು ಹೇಗೆ ಸತ್ರು ಅಂತ ಇವನ್ ಅವರಿಗೆ ಕೂಡ ಗೊತ್ತಿರುವುದಿಲ್ಲ. ಇಲ್ಲಿ ಮತ್ತೊಂದು ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ ಈ ಮೂವಿ ಒಂದು ನೈಜ ಕೊಲೆಗಳ ಆಧಾರಿತವಾಗಿ ಮೂಡಿ ಬಂದಿದೆ. ಲೇಕ್ ಬಾಡಮ್ ಮರ್ಡರ್ಸ್ ಅಂತಾನೆ 90s ಕಾಲಘಟ್ಟದಲ್ಲಿ ಒಂದು ಘಟನೆ ಫೇಮಸ್ ಆಗಿತ್ತು. ನಿಮ್ಮಲ್ಲಿ ಹಲವು ಜನರಿಗೆ ಅದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ, ನಾನೀಗ ಆ ಘಟನೆ ಸಂಪೂರ್ಣ ವಿವರನ ನಿಮಗೆ ತಿಳಿಸಿಕೊಡ್ತೀನಿ. 5 ಜೂನ್ 1960 ಆ ಕಾಲಘಟ್ಟದಲ್ಲಿ 4 ಜನರ ಸ್ನೇಹಿತರ ಗುಂಪಂದು ಬಾಡಮ್ ಲೇಕ್ ಹತ್ತಿರ ಒಂದು ಟೆಂಟ್ ಹಾಕಿ ಎಂಜಾಯ್ ಮಾಡ್ತಾ ನೈಟ್ ಅಲ್ಲಿ ಸ್ಟೇ ಆಗ್ತಾರೆ. ಆದ್ರೆ ಬೆಳಗ್ಗೆ ಆಗೋಷ್ಟಲ್ಲಿ ಅವರ ಜನ ಕೂಡ ಬಹಳ ಬೇಕಿರೋದ ರೀತಿಯಲ್ಲಿ ಹತ್ಯೆಯಾಗಿರ್ತಾರೆ. ಅದೇ ರಾತ್ರಿ ಯಾರೊಬ್ಬ ಸೈಕೋ ಬಂದು ಅಷ್ಟು ಜನರ ಕುತ್ತಿಗೆ ಫೇಸ್ ಅನ್ನ ಬ್ರೇಕ್ ಮಾಡಿ ಬಹಳ ಬರ್ಬರವಾಗಿ ಕೊಂದಾಕಿದ್ದ. ಆದರೆ ಆ ಕೊಲೆಗಳ ರಹಸ್ಯ ಇನ್ನೂ ಕೂಡ ರಹಸ್ಯವಾಗಿ ಉಳ್ಕೊಂಡಿದೆ. ಆ ದಿನದಲ್ಲಿ ಎಕ್ಸಾಕ್ಟ್ ಆಗಿ ಏನಾಯ್ತಂತ ಯಾರಿಗೂ ಕೂಡ ಗೊತ್ತಾಗುದಿಲ್ಲ. ಅದರದೇ ಕತೆನ ಬೇಸ್ ಮಾಡಿಕೊಂಡು ಮಾಡಿದ ಮೂವಿ ಈ ಲೇಕ್ ಬಾಡಮ್. ಇನ್ನು ಕೊನೆ ಲಿಸ್ಟ್ ಅಲ್ಲಿ ಲೇಕ್ ಬಾಡಮ್ ತರನಿರೋ ಮತ್ತೊಂದು ಮೂವಿ ಕೂಡ ಇದೆ. ಅದರ ಹೆಸರು ಏಡನ್ ಲೇಕ್ ಅಂತ. ರಿಲೀಸ್ ಆಗಿದ್ದು 2008. IMDb ಈ ಮೂವಿಗೆ ಬರೋಬ್ಬರಿ 6 ರೇಟಿಂಗ್ ಇದೆ. ಈ ಮೂವಿ ಬಗ್ಗೆ ನಿಮ್ಮಲ್ಲಿ ಹಲವರಿಗೆ ಗೊತ್ತಿರಬಹುದು, ನೋಡಿರಬಹುದು ಕೂಡ. ಇವನ್ ಈ ಮೂವಿಲಿ ಕೂಡ ಲೇಕ್ ಒಂದರ ಬಳಿ ಎಂಜಾಯ್ ಮಾಡ್ಲಿಕ್ಕೆ ಹೋದ ಒಬ್ಬ ಕಪಲ್ಸ್ ಮೇಲೆ ಅಲ್ಲಿದ್ದ ಗ್ಯಾಂಗ್ಸ್ಟರ್ ಗಳ ಗುಂಪಂದು ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ, ಹಾಗೆ ಅವರದರಿಂದ ಹೇಗೆ ಸೇವಾಗ್ತಾರೆ ಎಂಬುದನ್ನ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಆಕ್ಚುಲಿ ಇಷ್ಟೇ ಅಲ್ಲ, ಇನ್ನೂ ಹಲವು ಮೂವಿಗಳಿದೆ, ಸಾಧ್ಯ ಆದ್ರೆ ಮುಂದೆ ಅದ್ರ ಬಗ್ಗೆ ತಿಳಿಸಿಕೊಡ್ತೀನಿ. ಸೊ ಹಾಗಾದ್ರೆ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.